ಇತ್ತೀಚಿನ ದಿನಗಳಲ್ಲಿ ರಿಲೇಶನ್ಶಿಪ್ ಗಳಿಗಿಂತ ಮೊಬೈಲ್ ಬ್ಯಾಟರಿಗಳೇ ಬೆಟರ್ ಅನ್ಸುತ್ತೆ. ಯಾಕಂದ್ರೆ ಮುಗಿಯೋಕ್ಕೂ ಮುಂಚೆ ಒಂದು ವಾರ್ನಿಂಗ್ ಆದ್ರೂ ಕೊಡುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆನ್ ಎಡಿಟರ್ ಕ್ರಿಯೇಷನ್. ನಾನು ಹೇಳ್ಕೊಡ್ತೀನಿ ಹೇಗೆ ಈ ತರ ಡೈಲಾಗ್ ವಿಡಿಯೋ ಸ್ಟೇಟಸ್ನ ಎಡಿಟ್ ಮಾಡೋದು. ಫ್ರೆಂಡ್ಸ್, ವಿಡಿಯೋ ಪೂರ್ತಿ ನೋಡಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೂ ಯಾರು ಹೊಸೂರು ಬಂದಿದ್ರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಬೆಲ್ ಐಕನ್ ಆನ್ ಮಾಡಿ, ಯಾಕಂದ್ರೆ ಇದೇ ತರ ಎಡಿಟಿಂಗ್ ವಿಡಿಯೋ ತರ್ತಾ ಇರ್ತೀನಿ. ನೋಡಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಲ್ ಎಡಿಟ್ ಮಚ್ಚಿನ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದಾದಮೇಲೆ ಪ್ಲಸ್ ಪಕ್ಕ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ನೋಡ್ಬೋದು ಬೀಟ್ ಮಾರ್ಕ್ ಮತ್ತು ಶೇಕ್ ಎಫೆಕ್ಟು. ಇದೆರಡು ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಇಲ್ಲಾಂದರೆ ಟೈಮ್ ಗ್ರೂಪಲ್ಲಿ ಸಿಗುತ್ತೆ. ಅಲ್ಲೋಗಿ ಜಾಯ್ನ್ ಆಗಿ ಡೊನೋ ಮಕ್ಕಳು ಇಂಪೋರ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಬೀಟ್ ಮಾರ್ಕ್ ಓಪನ್ ಮಾಡ್ತೀನಿ. ನೋಡ್ಬೋದು ನಿಮಗೆ ಡೈಲಾಗ್ಸು, ಬ್ಯಾಕ್ಗ್ರೌಂಡ್ ಎಫೆಕ್ಟ್, ಇಮೇಜು, ಆಡಿಯೋ ಎಲ್ಲ ಇದರಲ್ಲೇ ಸಿಗುತ್ತೆ ಬೀಟ್ ಮಾರ್ಕಲ್ಲಿ ನಿಮಗೆ. ಆಮೇಲೆ ಬೀಟ್ ಮಾರ್ಕ್ ಸೆಟ್ ಮಾಡಿಬಿಟ್ಟಿರ್ತೀನಿ, ಇದೆಲ್ಲ ಇಮೇಜ್ ಆ್ಯಡ್ ಮಾಡಬೇಕು. ಈ ಥರ ಬರುತ್ತೆ. ಅದಾದಮೇಲೆ ಇಂಪಾರ್ಟೆಂಟು, ಇದೈತಲ್ಲ ಈ ಥರ ಬರ್ತೈತಲ್ಲ ವರ್ಡ್ಸು, ಇದರ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಇವಾಗ ಎಡಿಟ್ ಟೆಕ್ಸ್ಟಿಗೆ ಹೋಗ್ತೀನಿ. ಇಲ್ಲಿ ನೋಡ್ಬೋದು AI AI PE Z ಅಂತ ಬರ್ತೈತೆ. ಈ ಥರ ಕನ್ನಡದಲ್ಲಿ ಬರಬೇಕು ಅಂದರೆ ನೀವಿಲ್ಲಿ ತೋರಿಸ್ತೀನಿ. ನೋಡ್ಬೋದು ನುಡಿ 11K ಅಂತ ಡೌನ್ಲೋಡ್ ಮಾಡಿರಬೇಕು. ಅದು ಡೌನ್ಲೋಡ್ ಮಾಡಿ ಆ್ಯಡ್ ಮಾಡಿದ್ರೆ ಮಾತ್ರ ತರುತ್ತೆ. ಇಲ್ಲಾಂದರೆ ಇಂಗ್ಲೀಷಲ್ಲಿ ಬರುತ್ತೆ AI 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 PP ಅಂತ. ಇದು ಅಷ್ಟೇ, ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ, ಅಲ್ಲಿ ಹಾಕಿರ್ತೀನಿ ಸಪ್ರೇಟಾಗಿ. ವಿ ವಾಲಿಗೆ ಹೋಗಿ ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಅದು ನೋಡಿ ಅದೆಲ್ಲಿ ಡೌನ್ಲೋಡ್ ಆಗೈತೆ ಅಂತ. ಇಲ್ಲಿ ಇಂಪೋರ್ಟ್ ಫಾಂಟ್ ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದೆಲ್ಲಿ ಡೌನ್ಲೋಡ್ ಆಗೈತೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಮಾಡಿ. ಅದು ಆ್ಯಡ್ ಮಾಡಿದಾಗ ಇಲ್ಲಿ ಬರುತ್ತೆ. ಇಲ್ಲಿ ಆ್ಯಡ್ ಮಾಡಿದಾಗ ಸರ್ಚ್ ಮಾಡಿ ನುಡಿ 11K ಅಂತ, ಅದು ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಆಗುತ್ತೆ ಫ್ರೆಂಡ್ಸ್. ಅದೇ ಡೌಟ್ ಕ್ಲಿಯರ್ ಮಾಡ್ತೀನಿ, ಮೆಸೇಜ್ ಮಾಡ್ತೀರ ಆಮೇಲೆ ಅದಕ್ಕೆ. ಇದಾದ್ಮೇಲೆ ಎರಡು ಬೀಟ್ ಮಾರ್ಕ್ ಐತಲ್ಲ, ಆ ಬೀಟ್ ಮಾರ್ಕಿಂದ ಒಂದು ಸೆಕೆಂಡ್ ಮುಂದೆ ಬರಬೇಕು. ಪ್ಲಸ್ಸಿಗೆ ಹೋಗ್ಬೇಕು, ಮೀಡಿಯಾಗೆ ಹೋಗ್ಬೇಕು, ಇಲ್ಲಿ ಇಮೇಜಸ್ ಆ್ಯಡ್ ಮಾಡಬೇಕು. ನೋಡಿ ಇಲ್ಲಿ ಇಮೇಜಸ್ ಐತಲ್ಲ, ಈ ಇಮೇಜಸ್ ಆ್ಯಡ್ ಮಾಡ್ಬೇಕು ನೀವು, ಇಲ್ಲ ನಿಮ್ಮದೇ ಇಮೇಜ್ ಆ್ಯಡ್ ಮಾಡಬೇಕು. ಇದು ಅಷ್ಟೇ ಬೇಕು ಅಂದರೆ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ಇದಾದಮೇಲೆ ಆ್ಯಡ್ ಮಾಡ್ತೀನಿ, 3 dots ಹೋಗ್ತೀನಿ, ಫಿಲ್ ಟು ಕಂಪ್ಲೀಷನ್ ಏರಿಯಾ ಕೊಡ್ತೀನಿ, ನೆಕ್ಸ್ಟ್ ಬೀಟ್ ಮಾರ್ಕ್ ಹೋಗ್ತೀನಿ, 3rd option ಟ್ರಿಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದೇ ಥರ ಎಲ್ಲ ಇಮೇಜ್ನ ಆ್ಯಡ್ ಮಾಡ್ಕೊಂಬರ್ರಿ ಫ್ರೆಂಡ್ಸ್. ಇದು ಆ್ಯಡ್ ಮಾಡ್ತೀನಿ, 3 dots ಹೋಗ್ತೀನಿ, ಫಿಲ್ ಟು ಕಂಪೋಸಿಷನ್ ಏರಿಯಾ ಕೊಡ್ತೀನಿ, ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮ್ ಹಾಕ್ತೀನಿ, ಒಂಚೂರು ಹಿಂಗೆ ದೊಡ್ಡದು ಮಾಡ್ತೀನಿ, ಹಿಂಗೆ ಮೇಲೆ ಹೋಗ್ತೀನಿ, ಒಂಚೂರು ಈ ಕಡೆ ಕೆಳಗೆ ಮಾಡ್ತೀನಿ, ಸೈಡಿಗೆ ಮಾಡ್ತೀನಿ, ನೆಕ್ಸ್ಟ್ ಬೀಟ್ ಮೇಲೆ ಹೋಗ್ತೀನಿ, 3rd option ಟ್ರಿಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಥರ ಇಮೇಜ್ ಆ್ಯಡ್ ಮಾಡ್ಕೊಂಬರ್ರಿ. ನಾನು ಒಂಚೂರು ಪಾಸ್ ಮಾಡಿ ಬೇಗ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನೋಡ್ಬೋದು ಫ್ರೆಂಡ್ಸ್, ಈ ಥರ ಇಮೇಜ್ ಆ್ಯಡ್ ಮಾಡಿದ್ದೀನಿ. ನೀವು ಇದೇ ಥರ ಇಮೇಜ್ ಆ್ಯಡ್ ಮಾಡ್ಕೊಂಬರ್ಬೇಕು, ಈ ಬೀಟ್ ಮಾರ್ಕಿಂದ ಈ ಬೀಟ್ ಮಾರ್ಕ್ ಅವ್ರಿಗೂ. ಇದಾದ್ಮೇಲೆ ಬ್ಯಾಕ್ ಬರಬೇಕು, ಮತ್ತು ಅಲ್ಲಿ ಶೇಕ್ ಎಫೆಕ್ಟಿಗೆ ಹೋಗಬೇಕು. ಇಲ್ಲಿ ನೋಡ್ಬೋದು ಇಲ್ಲಿ ಶೇಕ್ ಎಫೆಕ್ಟ್ ಒಂದು ಕೊಟ್ಟಿರ್ತೀನಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ, 3 dots ಹೋಗಿ ಎಫೆಕ್ಟ್ ಕಾಪಿ ಮಾಡ್ಕೊಳ್ಳಿ. ಅದಾದಮೇಲೆ ಬ್ಯಾಕಿಗೆ ಬರ್ರಿ, ಮತ್ತು ಬೀಟ್ ಮಾರ್ಕಿಗೆ ಹೋಗಿ, ಇಲ್ಲಿ ಫಸ್ಟ್ ಇಮೇಜ್ ಹತ್ರ ಬರ್ರಿ, ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ, 3 dots ಪೇಸ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ಎಫೆಕ್ಟು ಇಲ್ಲ ಈ ಥರ ಎಲ್ಲ ಇಮೇಜಿಗೆ ಆ್ಯಡ್ ಮಾಡಿ ಈ ಥರ ಎಲ್ಲ ಇಮೇಜಿಗೆ ಆ್ಯಡ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡ್ಬೋದು ಎಫೆಕ್ಟ್ ಎಲ್ಲದಕ್ಕೆ ಆ್ಯಡ್ ಆಗೈತೆ. ಇದ್ರ ಮೇಲೆ ಅದು ವೈಟ್ ಕಲರ್ ಇದು ಬರಬೇಕು, ಆ್ಯಡೋ ಥರ ಇಲ್ಲ ಶ್ಯಾಡೋ ಥರ, ಅದು ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ, ಇಲ್ಲಿ ಕೆಳಗಡೆ ಹಾಕೋಂಗಿಲ್ಲ, ಅದಕ್ಕೆ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ, ಅಲ್ಲೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇವಾಗ ತೋರಿಸ್ತೀನಿ ನಾನು, ಅದು ನೋಡಿ ಇಲ್ಲೇ ಐತಿ, ಇದು ಈ ಥರ ಕ್ಲಿಕ್ ಮಾಡ್ತೀನಿ, ಈ ಥರ ಬರುತ್ತೆ. ಇದು ಎಲ್ಲಿವರೆಗೆ ತಗೊಂಬೇಕಂತ ಫ್ರೆಂಡ್ಸ್, ಕರೆಕ್ಟಾಗಿ ನಿಮಗೆ ಎಲ್ಲಿವರೆಗೂ ಆ ಥರ ಎಫೆಕ್ಟ್ ಬೇಕು ಅಲ್ಲಿವರೆಗೂ ಆ್ಯಡ್ ಮಾಡಿ. ನಿಮಗೆ ಎಫೆಕ್ಟ್ ಇಲ್ಲಿಂದ ಬೇಕು, ಇಲ್ಲಿಂದ ಬೇಕು, ಇಲ್ಲಿಂದ ಬೇಕು, ಇಲ್ಲಿ ಕ್ಲಿಕ್ ಮಾಡಿ ಫಸ್ಟ್ 1st option ಟ್ರಿಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಗೆ ಬರ್ರಿ, ಕರೆಕ್ಟಾಗಿ ಈ ಬೀಟ್ ಮಾರ್ಕಿಂದ ಒಂದು ಸೆಕೆಂಡ್ ಮುಂದೆ ಬರ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿ
ಇಲ್ಲಿ ನೋಡೋ ಸೆಕೆಂಡ್ ಆಪ್ಷನ್ ಆ್ಯರೋ ಇಲ್ಲಿ ಕ್ಲಿಕ್ ಮಾಡಿ ಕರೆಕ್ಟಾಗಿ ಅದೇ ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಇಲ್ಲಿವರೆಗೂ. ಹೌದು ಇಲ್ಲಿವರೆಗೂ. ಇದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ತ್ರೀ ಡಾಟ್ಸಿಗೆ ಹೋಗಿ ಫಿಲ್ ಟು ಕಂಪೋಸಿಷನ್ ಏರಿಯಾ ಕೊಡಿ, ಕರೆಕ್ಟಾಗಿ ಫಿಲ್ ಆಗುತ್ತೆ. ಅದಾದಮೇಲೆ ಈ ಬೀಟ್ ಮಾರ್ಕಿಂದ ಇಲ್ಲಿವರೆಗೆ ಬಂದು ಅದ್ರ ಮೇಲೆ ಕ್ಲಿಕ್ ಮಾಡಿ ಥರ್ಡ್ ಆಪ್ಷನ್ ಟ್ರಿಮ್ ಮಾಡಿ ಕರೆಕ್ಟಾಗಿ ಸೆಟ್ ಆಗುತ್ತೆ. ಇದಾದಮೇಲೆ ನೋಡ್ಬೋದು ಫೋಟೋ ಕಾಣಿಸ್ತಿಲ್ಲ, ಅದಕ್ಕೆ ಇದ್ರ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟ್ಸಿಗೆ ಹೋಗಿ ಇಲ್ಲಿ ನೋಡ್ಬೋದು ಕ್ರೋಮ್ ಹಾಕಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಕ್ರೋಮ್ ಹಾಕಿ ಇಲ್ಲಿ ಫಸ್ಟು ಗ್ರೀನೇ ಸೆಟ್ ಮಾಡಿ, ಅದಾದಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬ್ಲ್ಯಾಕ್ ಸೆಟ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡ್ಬೋದು ಹಿಂದೆ ಇರೋ ಇಮೇಜ್ ಕಾಣಿಸ್ತೈತೆ ಈ ಥರ. ಇದಾದಮೇಲೆ ಒಂದ್ಸಲ ಪ್ಲೇ ಮಾಡಿ ತೋರಿಸ್ತೀನಿ. ಇವಾಗ ಕಾಪಿರೈಟ್ ಇಶ್ಯೂಯಿಂದ ಮ್ಯೂಟ್ ಮಾಡಿರ್ತೀನಿ. ನೀವು ಎಫೆಕ್ಟ್ ಐತಲ್ಲ, ನಿಮಗೆ ಯಾವ ಇಮೇಜ್ ಆ ಥರ ಎಫೆಕ್ಟ್ ಬರಬೇಕು ಆ ಥರ ಸೆಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅವಾಗ ನೀಟಾಗಿ ಬರುತ್ತೆ. ಇಲ್ಲಿ ಒಂಚೂರು ವೇರಿ ಆಗ್ಬೋದು ಅದು ಎಫೆಕ್ಟು, ನಿಮಗೆ ಯಾವ ಇಮೇಜಿಗೆ ಯಾವ ಎಫೆಕ್ಟ್ ಬೇಕೋ ಆ ಥರ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದಾದಮೇಲೆ ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಪೋರ್ಟ್ ಕೊಡಬೇಕು ಫ್ರೆಂಡ್ಸ್. ಧನ್ಯವಾದಗಳು ಫ್ರೆಂಡ್ಸ್ ವಿಡಿಯೋ ಪೂರ್ತಿ ನೋಡೋದಕ್ಕೆ. ವಿಡಿಯೋ ಅಷ್ಟೇ ಲೈಕ್ ಮಾಡಿ, ಹಾಗೂ ಯಾರು ಬಂದರೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಬೆಲ್ ಐಕಾನ್ ಆನ್ ಮಾಡಿ.